ಮಲಯಾಳಂ ಇಲ್ಲದೆ ಓದಕ್ಕಾಗ್ತಾ ಇಲ್ಲ. ಕನ್ನಡ ಬರುತ್ತಾ ನಿಮಗೆ? ಹೌದಾ, ಬಂತಾ? ಕೆಜಿ ಲೆಕ್ಕದಲ್ಲಿ ಬಿರಿಯಾನಿ ಒಂದು ಕೆಜಿ ತಗೊಬಿಡಣ. ತಿಂತಾ ಇದ್ರೆ ಏನೋ ಎಲ್ಲ ಹಣ್ಣಿನ ಸ್ಮೆಲ್ಲು, ಆಮೇಲೆ ಎಲ್ಲ ತಿಂದು ಏನಾದ್ರು ಬೋಲು ಹೊಟ್ಟೆ ಕೆಟ್ಟರೆ. ಆಮೇಲೆ ನೋಡ್ಕೊಂಡಲ್ವಾ, ವೆರಿ ಗುಡ್ ಬಿರಿಯಾನಿ, ನೈಸ್ ಟೇಸ್ಟ್, ಓನ್ಲಿ ಫಾರ್ 90 rupees ಇನ್ ಕೇರಳ. ತ್ರಿಶೂರಲ್ಲಿ ಫೇಮಸ್ ಫುಡ್ ಹುಡ್ಕೋಕ್ಕಾಗಲ್ಲ. 90 rupees ರೋಡದೊಂದು ಹಾಕೋರೆ, 90 rupees ಬಿರಿಯಾನಿ ಅಂತೆ. ನೋಡಕ್ಕೆ ಚೆನ್ನಾಗಿ ಕಾಣ್ತು. 90 rupees ಬಿರಿಯಾನಿ ಅಂದರೆ ಹಂಗೆ ರಸ್ತೆಯಲ್ಲಿ ಹೆಂಗೋ ಇರೋದನ್ನು ಕೊಡ್ತಾ ಇಲ್ಲ ಅನ್ಸುತ್ತೆ, ನೋಡಕ್ಕೆ ಚೆನ್ನಾಗೂ ಕಾಣ್ತಾ ಇದೆಯಪ್ಪ. ಚಿಕನ್ ರೋಸ್ಟ್ 90 rupees ಅದಕ್ಕೆ ಆಫರ್ ಬಿಟ್ಟವ್ರೆ ಅಂತೀರಾ? ಇಲ್ಲಿ ಮೀನು ಬೇರೆ ಮಾಡ್ತಾವ್ರು ನೋಡಿ ಅಭಿಲಾಷ್. ಇಲ್ಲಿ ನಮಗೂ 2-3 ದಿನದಿಂದ ಮೀನು ಅವು ಇವು ನೋಡಿ 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 ಹೇಸ್ಗೆ ಆಗೋಗ್ಬಿಟ್ಟಿದೆ. ಬಂದಾಗೇನೋ ಮೊದಲನೇ ದಿನ ಮೀನು ತಿಂದು ಹೆಂಗೋ ಖುಷಿಪಟ್ಟು ಆ ಮೀನಿನ ಮಾರ್ಕೆಟಿಗೆ ಹೋಗಿ 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 ಮೀನುಗಳು ನೋಡಿ ನೋಡಿ ಇನ್ನು ಜೀವನದಲ್ಲಿ ಮೀನೇ ತಿನ್ನಬಾರ್ದು ಅನ್ನೋ ಹೇಸ್ಗೆ ಆಗೋಗ್ಬಿಟ್ಟಿದೆ. ಆ ಸ್ಮೆಲ್ ಕುಡಿದು 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 ಕಾರ್ ಒಳಗೆ ಬಂದು ಕುತ್ಕೊಂಡ್ರುವೆ ಸ್ಮೆಲ್ಲು ದೇ. ಯಾಕೋ ಮೀನು ಅಷ್ಟು ಇಷ್ಟ ಆಗಿತ್ತು ನನಗೆ ಮೀನು, ಯಾಕೋ ಈಗ ಬೇಜಾರಾಗಿದೆ. ನೋಡೋಣ, ಒಂದು 2 ದಿನ ಈ ಟ್ರಿಪ್ ಮುಗಿಯೋದ್ರೊಳಗೆ ಸರಿ ಹೋಗುತ್ತೆ ಅನ್ಸುತ್ತೆ. ಆ ಮೀನು ನೋಡಿದ್ರೆ ವಾಂತಿ ಬರಂಗೈತಿ. ಹಿಂಗೆ ಅಲ್ಲಿ ನೋಡಿ ನೋಡಿ ಮಂಗಳೂರು ನೋಡಿ ನೋಡಿ ಇದರಲ್ಲಿ ಹಂಗೆ ಆಗೋಗ್ಬಿಟ್ಟಿದೆ. ಬಿರಿಯಾನಿ ತಗೊಂಬಿಡೋಣ. ಈಗ ಚಿಕನ್ ಬಿರಿಯಾನಿ ಉಂಡಾ? ಪಾ ಉಂಡಾ. ಹ್ಞೂ, 1 kg. ಓ, ಬಿರಿಯಾನಿ 1 kg ಇದೆ. 1 kg ತಗೊಬಿಡಣ. 1 kg ಲೆಕ್ಕದಲ್ಲಿ ಬಿರಿಯಾನಿ ಕೇಳಿ ತಗೊಳ್ಳೋಣ. ಹಾಂ, ಯಾಕೆಂದರೆ 2 ಪ್ಲೇಟ್ ಕೊಟ್ಟರೆ ಜಾಸ್ತಿ ಆಗ್ಬಿಟ್ರೆ ಕಷ್ಟ, ನಿಮ್ಗೆ ತಿನ್ನೋಕ್ಕಾಗದೆ ಬಿಟ್ಟು. ಕರ್ನಾಟಕ ಕನ್ನಡ ಬರುತ್ತಾ ನಿಮಗೆ? ಹಾಂ, ಹಿಂದಿ ಹಿಂದಿ. ನ್ಯೂ ಹೋಟಲ್. ನ್ಯೂ ಹೋಟಲ್ ವಿಲ್ ಸಿ ಅವ್ ಟೇಸ್ಟ್ ಇಸ್. ಏನೇನು ಸ್ಪೆಷಲ್ ಎಲ್ಲ ಇದೆಯಾ? ಆಲ್ ಏ ಸಾಬ್ ಅವೈಲಬಲೇ? ಹಾಂ 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 ಹಾಂ. ಚಿಕನ್ ಅದೆಂತ ಇದ್ರಲ್ಲಿ ಮಲಯಾಳಂ ಅಲ್ಲಿದೆ, ಓದೋಕ್ಕಾಗ್ತಾ ಇಲ್ಲ. ನಿಮ್ಗೆ ಓದಕ್ಕೆ ಬರುತ್ತಾ ಮಲಯಾಳಂ? ಹೌದಾ? ಗೂಗಲಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ನೋಡಿ. ಈಗಲೇ ಇದ್ರೊಂದು ಟಿಪ್ಸು ನಿಮಗೆ ಗೂಗಲಲ್ಲಿ, ಈಗ ಅದನ್ನು ನಿಮ್ಗೆ ಈ ಭಾಷೆ ಗೊತ್ತಾಗಿಲ್ಲ ಅಂದರೆ ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಮ ಕನ್ನಡದಲ್ಲಿ ಓದ್ಕೋಬೋದು ಅದನ್ನ. ಸ್ಕ್ಯಾನ್ ಮಾಡಿದ್ರೆ ಅದೇ ಹೇಳ್ಬಿಡ್ತೀನಿ. ಹಾಂ ನೋಡಿ. ಹೌದಾ, ಬಂತಾ? ಫುಲ್ ರಪ್ಪ ಅಂತ ಟ್ರಾನ್ಸ್ಲೇಟ್ ಮಾಡಿಕೊಡ್ತಾ ಇಲ್ಲಿ ನೋಡೋದು. ಎಲ್ಲ ಇದಾವೆ. ಹಾ, ಎಲ್ಲಾನು ಬೇಕೆಲ್ಲ ಹೇಳೋದು ಬೇರೆ ಹೇಳ್ತು ಪೂರ್ತಿ ಮಾತಾಡ್ಬೋದಲ್ವಾ? ಚೆನ್ನಾಗಿದೆ ಟ್ರಾನ್ಸ್ಲೇಷನ್. ಈಗ ಏನು ಗೊತ್ತಿಲ್ಲ ಅಂತಂದ್ರೆ ಮಲಯಾಳಂ ಕನ್ವರ್ಟ್ ಮಾಡ್ಬಿಟ್ಟು ನಮ್ಮ ಕನ್ನಡದಲ್ಲಿ ಮಾತಾಡ್ಬಿಟ್ಟು ಅವ್ರಿಗೆ ಮೈಕ್ ಹಿಡಿದ್ರೆ ಸಾಕು. ಇದು ಡಿಫ್ರೆಂಟ್ ಆಗಿದೆ ಚಿಕನ್ ಬಿರಿಯಾನಿ ಕೊಡೋ ಸ್ಟೈಲು. ಅಲ್ಲ, ಇದೇ ಬಿರಿಯಾನಿ, ಅದು ರೈಸು, ಅದ್ರ ಜೊತೆಗೆ ಅಕ್ಕ ತಿನ್ನೋದು ಅಷ್ಟೇ. ಹಿಂಗೆ ಸಪ್ರೇಟ್ ಆಗಿ ಬಿರಿಯಾನಿ ಥರ ನಮ್ಮ ಥರ ಬರಲ್ಲ ಇದು. ಚಿಕನ್ ರೋಸ್ಟ್. ಹಾಂ, ಯೋ, ವಿಭಿನ್ನವಾದಂಥ ಒಂದು ಫುಡ್ಡು. ಇವಾಗ ಸ್ಟೈಲೇ ಬಿರಿಯಾನಿ ಸ್ಟೈಲೇ ಬೇರೆ. ಇದು ಅನ್ನ ಕೊಟ್ಬಿಡ್ತಾರೆ, ಆಮೇಲೆ ಅದ್ರ ಮೇಲೆ ಏನು ನಮ್ಮದೇನು ಕುರ್ಮ ಬರ್ತಾವಲ್ಲ ಆ ಇದು ಏನಿದು ಇದು ಗ್ರೇವಿ ಥರ, ಇದನ್ನೇ ಬಿರಿಯಾನಿ ಅನ್ನೋದು ಈ ಕಡೆ. ಅದ್ರ ಜೊತೆಗೆ ಉಪ್ಪಿನಕಾಯಿ ಬೇರೆ ಕೊಡ್ತಾರೆ ಒಂದ. ಹಾಂ, ಚಿಕನ್ ಬಿರಿಯಾನಿ ಇದು, ಅದ್ರ ಜೊತೆ ಒಂದು ಪೋರ್ಕ್ ಚಿಲ್ಲಿ ತಗೊಂಡು ತರಿಸ್ಕೊಂಡಿದ್ದೀನಿ. 99 rupees ಚಿಕನ್ ಬಿರಿಯಾನಿ ಹೆಂಗಿರ್ಬೋದು ನೋಡೋಣ ತಡೆ. ಭಾಳ ಸಾಕು ಸಾಕು ಬಿಲ್ಲಷ್ಟು ನನಗೆ. ಇದು ಇದೇ ಬೇರೆ, ಇದೇ ಬೇರೆ. ಹೌದಾ? ಸಾಕದಾಗ ಇತ್ತಲ್ಲ ಬಿಲ್ಲಷ್ ಇದು. ಹ್ಞೂ, ಮಲಬಾರ್ ಬಿರಿಯಾನಿ ಸ್ಟೈಲ್. ಹ್ಞೂ, ಸಪ್ರೇಟಾಗಿ ಕೊಡ್ತಾರೆ, ಮಿಕ್ಸ್ ಮಾಡ್ಕೋಬೇಕು. ಹ್ಞೂ, ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡೋಂಗಿದೆ. ಕರೆಕ್ಟು, ಇದು ನೆನಪಾಯ್ತು ನನಗೆ. 2011 ಅಲ್ಲಿ 2011 ನಾನು ಬಿರಿಯಾನಿ ತಿನ್ನು ಇಲ್ಲಿ ಕೇರಳದಲ್ಲಿ. ಕೇರಳದಲ್ಲಿ ಇದ್ದೆ 1 ವರ್ಷ. ಕೇರಳದಲ್ಲಿ ಇದ್ದರೂ ನನಗೆ ಭಾಷೆ ಕಲಿಯೋ ಕಾಲೇ ಇಲ್ಲ ಮಲಯಾಳಂ. ಆವಾಗ ತಿನ್ನುವೆ ಬಿರಿಯಾನಿ ಇದೇ ಟೇಸ್ಟು ಸೇಮು ಹಂಗೆ. ಹೇಳ್ಬಿಡ್ತೀನಿ, ತಿಂತಾ ಇದ್ರೆ ಏನೋ ಎಲ್ಲ ಹಣ್ಣಿನ ಸ್ಮೆಲ್ಲು, ಡ್ರೈ ಫ್ರೂಟ್ಸು, ಹಣ್ಣು, ಹಣ್ಣಿನ ಸ್ಮೆಲ್ ಒಳಗಡೆ ಇಲ್ಲಿ ಮೂಗಿ ಹೊಡೆದು ಆಮೇಲೆ ಎದೆ ಒಳಗೆ ಹೋಗುತ್ತೆ. ಆಮೇಲೆ ಅನ್ನ ಎದೆ ಒಳಗೆ ಇಳಿಯೋದ್ರೊಳಗೆ ಅನ್ನ ಎಳೆದಿರುತ್ತೆ ಅಲ್ಲಿ. ಆಮೇಲೆ ಒಂಥರ ರುಚಿಕರ, ಏನೋ ಒಂಥರ ಟೇಸ್ಟು, ವಿಭಿನ್ನವಾದ ಟೇಸ್ಟ್ ಇದು. ಕೇರಳ ಬಿರಿಯಾನಿ ನನಗೆ ಸಖತ್ ಇಷ್ಟ ಆಯ್ತು ಆ್ಯಕ್ಚುಲಿ. ಕೇರಳ ಬಿರಿಯಾನಿ ಅಲ್ವಾ, ಕೇರಳ ಬಿರಿಯಾನಿ ಸ್ಟೈಲೇ ಬೇರೆ. ಇದು ಮಾತ್ರ ಸಖತ್ತಾಗಿದೆ, ಪೆಪ್ಪರ್ ಚಿಕನ್.
ನಾವು 99 ರೂಪಾಯಿಗೆ ಏನಪ್ಪ ಬಿರಿಯಾನಿ ಹೆಂಗಿರ್ಬೋದು, ಏನು ಇಷ್ಟು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ 99 ರೂಪಾಯಿ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ. ಸಕ್ಕತ್ತಾಗಿದೆ 99 ರೂಪಾಯಿದು. ಹೊಸ್ದಾಗ ಓಪನ್ ಓಯ್ ಕೋಕೋನಟ್ ಆಯಿಲ್ ಕುಕ್ ಮಾಡೋರಿ, ಕಾಯೆಣ್ಣೆ ಕೊಬ್ಬರಿ ಎಣ್ಣೆ. ಇಲ್ಲೆಲ್ಲ ತಿಂದು ಏನಾದ್ರು ಒಬ್ಬ ಹೊಟ್ಟೆ ಕೆಟ್ಟರೆ ಆಮೇಲೆ ನೋಡ್ಕೊಳಲ್ವ, ಹೊಟ್ಟೆ ಕೆಟ್ಟರು ಅದಕ್ಕೂ ರೆಡಿಯಾಗಿ ಬಂದಿದ್ದೀವಿ. ಎಲ್ಲ ಟೆಂಟು ಗಿಂಟು ಎಲ್ಲ ಇದ್ದಾವೆ, ಆಮೇಲೆ ನೋಡ್ಕೊಳ್ಳೋಣ. ಇಂಥ ಲೈಫಲ್ಲಿ ಯಾವಾಗ ಬರ್ತೀವೋ ಇಲ್ವೋ, ಯಾವಾಗ ಇವತ್ತು ಸರ್ರೆ ತಿಂದು ಬಿಡೋಣ. ಏನಂತ ಬಿಡ, 1.5 ಕೆಜಿ ತಗೊಂಡು ನಾವು ಚಿಕನ್ನ ಬಿಡ ಬಿರಿಯಾನಿನ. 1 ಕೆಜಿ ಕರೆಕ್ಟು, 1 ಕೆಜಿ 150 ರೂಪಾಯಿ ರೈಸ್ ಕೊಟ್ಟಿದ್ದು. 1 ಕೆಜಿ ರೈಸ್ ಅವ್ರು ಕೊಟ್ಟಿದ್ದೆ, ಆ್ಯಕ್ಚುಲಿ ಚಿಕನ್ ಅಲ್ಲ, ರೈಸ್ ಮಾತ್ರ ಒಂದು ಕೆಜಿ ಕೊಟ್ಟರು. ಚಿಕನ್ ಸ್ಪೀಡ್ ಕೊಟ್ಟು ಹೊರ್ತಿದೆ, ತುಂಬ ಹೊರ್ತಿದೆ. ನಾವು ಬೆಂಗಳೂರಲ್ಲಿ ಆಲ್ಮೋಸ್ಟ್ 180 ರೂಪಾಯಿ ಒಂದು ಚಿಕನಿಗೆ ಕೊಡ್ತಾಯಿದ್ವಿ, ಇಷ್ಟೆಲ್ಲ ತಿಂದು ನೋಡೋಣ, ತುಂಬ ಹೊರ್ತಿದೆ. ನೆನ್ನೆ ಥರನೇ ಮಂಗಳೂರಲ್ಲಿ ತಿಂದಂಗೆ ಹೊಟ್ಟೆ ಬಿರಿಯಾನಿ ತಿಂದು ನೋಡಿ, 2 ಪ್ಲೇಟ್ ತಗೊಂಡಿದ್ದೀನಿ, ಕಷ್ಟಪಡೋದು ನಮಗೆ. 1 ಕೆಜಿ ತಗೊಂಡು ಇನ್ನೂ 1/2 ಕೆಜಿ ಹಂಗೆ ಉಳಿದಿದೆ, ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ತೀವಿ. ಇನ್ನೊಂದು ಚೂರು ಚಿಕನ್ ಉಳಿದಿದೆ, ಅದನ್ನು ಅಷ್ಟೇ ನೈಟ್ಗೆ ಅಂತ ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೀವಿ. ನನಗೆ ಆಗ ತಿನ್ನೋಕೆ ಹೊಟ್ಟೆ ಇತ್ತು, ಚಿಕ್ಕ ಹುಡುಗ ಇದ್ದಾಗ ಮಂಕ್ರಿಗಟ್ಟಲೆ ತಿನ್ನುವೆ, ಬಕೆಟ್ಗಟ್ಟಲೆ ತಿನ್ನುವೆ, ನೋಡೋಕೆ ಸಣ್ಣಕ್ಕಿದ್ದೆ. ಈಗ ತಿನ್ನೋಕೆ ಹೊಟ್ಟೆನೇ ಇಲ್ಲ, ಆದರೆ ಎಲ್ಲ ಅನುಕೂಲಗಳಿದ್ದಾವೆ. ತಿನ್ನೋ ವಯಸ್ಸಲ್ಲಿ ತಿಂದುಬಿಡಿ ಎಲ್ಲರೂ, ಮತ್ತೆ ರಿಗ್ರೆಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದೊಂದು ನನ್ನ ದೊಡ್ಡ ಅನುಭವ, ಈಗ ತಿನ್ನೋಕೆ ಆಸೆ ತಿನ್ನೋಕೆ ಆಗ್ತಾಯಿಲ್ಲ. ಹಾಗಾಗಿ ಇವು ಮನೇಲಿ ಮಕ್ಕಳೇ ಆಗಲಿ ಯಾರೋ ಆಗಲಿ ತುಂಬ ತಿನ್ನೋಕೆ ಆಸೆ ಪಡ್ತಾಯಿದ್ರೆ ಈಗ ಕೊಟ್ಬಿಡಿ, ಮೊದಲು ಮುಂದೆ ಮುನ್ನ ಆಮೇಲೆ ಏನು ತಿನ್ನಲ್ಲ ಅವರು ಭವಿಷ್ಯದಲ್ಲಿ ಮುಂದೆ. ಈಗ ತಿನ್ನೋ ಟೈಮಲ್ಲಿ ಚೆನ್ನಾಗಿ ತಿಂದುಬಿಡಲಿ ಅವರು, ಅವ್ರು ಒಳ್ಳೇದದು. ಹಾಂ ಬನ್ನಿ, ಕೈ ತೊಳ್ಕೊಂಡು ಓಡೋಣ. ವೆರಿ ಗುಡ್ ಬಿರಿಯಾನಿ, ನೈಸ್ ಟೇಸ್ಟ್, ಓನ್ಲಿ ಫಾರ್ 90 ರುಪೀಸ್ ಇನ್ ಕೇರಳ. ಇದು ತ್ರಿಶೂರ್ ಅಲ್ವಾ? ತ್ರಿಶೂರ್, ಹಾಂ ತ್ರಿಶೂರು ವಿಲೇಜ್ ಸ್ಟೇಟ್. ಇದು ಪ್ಲೇಸು ತಳ್ಳಿಕೊಳಂ, ತಳ್ಳಿಕೊಳಂ ತ್ರಿಶೂರ್ ಹತ್ತತ್ರ. ಇನ್ನೂ ತ್ರಿಶೂರಿಗೆ ತಲುಪಿಲ್ಲ ನಾವು. ಹಾಂ ಹಾಂ, ಎಷ್ಟಾಯ್ತು ವಿಲೇಜ್? 340. ನೋಡಿ ನೆನ್ನೆ 1800 ಕೊಟ್ಟು ತಿಂದಿದ್ದಲ್ಲಿ ಅದೇ ಅಷ್ಟೇ ತೃಪ್ತಿ, ಈಗ 340 ಕೊಟ್ಟು ಇಲ್ಲಿ ತಿಂದು ಕೇರಳದಲ್ಲಿ ಏನು ಡಿಫ್ರೆಂಟ್ 3 ಐಟಮ್ ಏನೋ ತಗೊಂಡು ತಿಂದು ತೃಪ್ತಿಕರವಾಗಿತ್ತು. ಏನನ್ನಿಸ್ತು ನಿಮಗೆ? ಸಮಾಧಾನ ಸಮಾಧಾನ ಅಲ್ವಾ? ಈಗ ರಾತ್ರಿ 2 ಗಂಟೆವರೆಗೂ ಆರಾಮಾಗಿ ನಾನ್ ಸ್ಟಾಪ್ ಟ್ರಾವೆಲರ್ಸ್ ಆಗ್ಬಿಟ್ಟಿದೀವಿ, ಟ್ರಾವೆಲ್ ಮಾಡ್ತಾನೆ ಇರ್ಬೋದು, ಟ್ರಾವೆಲ್ ಮಾಡ್ತಾನೆ ಇದೀವಿ. ಏನೋ ಒಂದು ಡಿಫ್ರೆಂಟ್ ವಿಭಿನ್ನ ಎಕ್ಸ್ಪೀರಿಯೆನ್ಸು ಹೋಗ್ತಾನೆ ಇದ್ದೀವಿ. ಹೊಸ ಹೊಸ ಜಾಗದಲ್ಲಿ ಹೊಸ ಹೊಸ ಬಿರಿಯಾನಿ, ಇದು ಯಾವುದೋ ಒಂದು ಇಲ್ಲಿ ನೋಡಿ, ಒಂದೊಂದು ಜಾಗದಲ್ಲಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಬಿರಿಯಾನಿ ಅಲ್ವಾ ಬಿರಿಯಾನಿ ಅಂತ ಕರೀತಾರೆ ಇದನ್ನ. ಯೂಶ್ವಲ್ ನಮಗೆ ಬೆಂಗಳೂರು ಕಡೆ ನೀವು ಕೇರಳ ಹೋಟೆಲ್ ಮಾತ್ರ ಸಿಗುತ್ತೆ, ಮಲಬಾರ್ ಬಿರಿಯಾನಿ ಅಂತ ಕೊಡ್ತಾರೆ. ಅದು ಬಿಟ್ಟರೆ ನನಗೆ ಶಾದಿಕ ಬಿರಿಯಾನಿ ತಿಂದಿದ್ದೀನಿ, ಏನಂತಾರೆ ಅಂಬೂರ್ ಬಿರಿಯಾನಿ ತಿಂದಿದ್ದೀನಿ, ಇನ್ನು ಮುಸ್ಲಿಮ್ಸರು ಒಂದು ಬಿರಿಯಾನಿ ಮಾಡ್ತಾರೆ, ದಮ್ ಬಿರಿಯಾನಿ ತಿಂದಿದ್ದು ಮುಂಚೆ ಯಾವಾಗೋ ತಿಂದಿದ್ದು, ಒಂದು 2 ವರ್ಷ ಮುಂಚೆ ಅದಾದ್ಮೇಲೆ ಇದೇ ಫಸ್ಟ್. ನನಗೆ 10 ವರ್ಷದ ನೆನಪು ಬಂದ್ಬಿಡ್ತು, ಸೇಮ್ ಟೇಸ್ಟು. ನಾನು ಮೊದಲು 10 ವರ್ಷದಿಂದ 2011 ಇಸ್ವಿಲಿ ತಿಂದಿದ್ದೆ ಕೇರಳದಲ್ಲಿ ತ್ರಿವೇಂಡ್ರಮಲ್ಲಿ, ಯಾವಾಗಲೂ ತಿಂತಾ ಇರೋ ಇದನ್ನ, ಅದು ಮೆಲ್ಕ್ ಹಾಕ್ಬಿಡ್ತೀನಿ, ಮರ್ತೆ ಬಿಟ್ಟಿದ್ದೆ ಆ ಟೇಸ್ಟ್ನ, ಅದು ರೀಕಾಲ್ ಆಯಿತು. ಏನೋ 90 ರೂಪಾಯಿ ಬಿರಿಯಾನಿ ಇಷ್ಟು ಚೆನ್ನಾಗಿರುತ್ತೆ ಅಂದ್ಕೊಂಡಿರಲಿಲ್ಲ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ 90 ರೂಪಾಯಿ. ನಾನೇನು ಸ್ಟ್ರೀಟ್ ಸೈಡ್ ಕೊಡ್ತಾರಲ್ಲ ಹಂಗಿರುತ್ತೆ, ಏನೋ ಒಂದು ಇದಾಕಿ ಕೊಡ್ತಾರೆ ಅಂದ್ಕೊಂಡಿದ್ದು, ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ಕೊಂಡವ್ರೆ. ಕೆಜಿ ಲೆಕ್ಕದಾರೆ ಅನ್ನ, ಅಂದರೆ ಬಿರಿಯಾನಿ ಕೆಜಿ ಲೆಕ್ಕದಲ್ಲಿ ಕೊಡಲ್ಲ, 2 ಪೀಸ್ ಹೆಚ್ಚು ಬಿರಿಯಾನಿ ಕೊಡೋದು, ಅನ್ನ ಕೊಡ್ತಾರೆ 1 ಕೆಜಿ ಅನ್ನ ಕೆಜಿ ಲೆಕ್ಕದಲ್ಲಿ. 150 ರೂಪಾಯಿ ತುಂಬ ಬರುತ್ತೆ ಅನ್ನಿಸ್ತಪ್ಪ ನನಗೆ ಅದು ಅಲ್ವಾ, ಆರಾಮಾಗಿ ಇಬ್ರು ತಿನ್ಬೋದು, ನಮಗೆ ಇನ್ನೊಂದು ಉಳಿತಲ್ಲ, ಇನ್ನೊಬ್ರಿಗೆ ಆಗೋಷ್ಟು 3 ಜನ ತಿನ್ಬೋದು ಅಷ್ಟು ಕೊಟ್ಟರು. ಓಕೆ ಬಂಧುಗಳೇ, ಇಲ್ಲಿಗೆ ಈ ಲಾಗ್ನ ಮುಗಿಸ್ತಾ ಇದ್ವಿ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.